ನಮಸ್ಕಾರ. ಅನುವಾದ ಸಾಹಿತ್ಯ ಭಾಗ ಎರಡು ಅಂತ ನಾನು ಯಾಕೆ ಮಾಡಿದೆ ಅಂದರೆ, ಅವತ್ತು ಅನುವಾದಕಾರರ ಪಟ್ಟಿ ಅಲ್ಲಿ ಕೆಲವು ಹೆಸರುಗಳನ್ನು ಬಿಟ್ಟಿದ್ದೆ. ನಾನು ವಿಕಿಪೀಡಿಯಾದಲ್ಲಿ ನನ್ನ ವಿದ್ಯಾರ್ಥಿಯೊಬ್ಬರು ಕೆಲವು ಮಾಹಿತಿಗಳನ್ನು ತಿಳಿಸಿದ್ದಾರೆ, ಅದನ್ನು ಹೇಳಿಬಿಡೋಣ. ಹಾಗೆ ಇನ್ನೊಂದು ಸ್ವಲ್ಪ ಹೇಳೋದಿತ್ತು. ಸೋಸಲೆ ಅಯ್ಯಾಶಾಸ್ತ್ರಿಯವರು ವಿಕ್ರಮೋರ್ವಶೀಯ ನಾಟಕ, ಕರ್ನಾಟಕ ರಾಮಾಯಣ, ಕರ್ನಾಟಕ ನಳಚರಿತ್ರೆ, ಪ್ರತಾಪಸಿಂಹ ಚರಿತ್ರೆ, ಹರಿಶ್ಚಂದ್ರ ನಾಟಕ, ಶೇಷರಾಮಾಯಣ, ಉತ್ತರಕಾಂಡದ ರಾಮಾಶ್ವಮೇಧ, ದಮಯಂತಿ ಚರಿತ್ರೆ. ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸಂಸ್ಕೃತದಿಂದ ಅನುವಾದ ಅಂತ. ವಿಕ್ರಮೋರ್ವಶಿ ಅಂತೇಳಿ ಕಾಳಿದಾಸನ ನಾಟಕ, ರಾಮಾಯಣ ಅಂತ ಕರ್ನಾಟಕ ರಾಮಾಯಣ ಅಂತ, ಕರ್ನಾಟಕ ನಳಚರಿತ್ರೆ ಎಲ್ಲ ಸಂಸ್ಕೃತದಲ್ಲಿರೋದೇ ಅವ್ರು ಕನ್ನಡಕ್ಕೆ ತಂದಿದ್ದಾರೆ ಅಂತ. ಇಷ್ಟೇ ಅಲ್ಲ, ಇವರು ತುಂಬ ಮೇಧಾವಿಗಳು. ಕನ್ನಡದಲ್ಲಿ ಚಂಪು ಕಾವ್ಯ ಬರೆದಿದ್ದಾರೆ, ರಾಜಭಕ್ತಿ ಲಹರಿ ಅಂತ ಒಂದು, ಅದು ಮೈಸೂರು ಅರಸರ ಬಗ್ಗೆ, ಯಕ್ಷ ಪ್ರಶ್ನೆ ಮಹಾಭಾರತದ್ದೇ, ಮಹೀಶೂರ ಮಹಾರಾಜ ಚರಿತ, ಮಹೀಶೂರ ಅಂದರೆ ಮೈಸೂರು ಮಹಾರಾಜರು ಆಳ್ತಿದ್ರಲ್ಲ, ಇಷ್ಟು. ಆಮೇಲೆ ಸಂಸ್ಕೃತದಲ್ಲಿ ಚಂಪು ಕಾವ್ಯ ಬರೆದಿದ್ದಾರೆ, ಅವು ಚಾಮರಾಜೇಂದ್ರ ಪಟ್ಟಾಭಿಷೇಕ, ಕೃಷ್ಣಾಂಬಾ ಪರಿಣಯಂ, ಸಂಸ್ಕೃತ ಸ್ತೋತ್ರಗಳು, ಶ್ರೀಮನ್ ಮಹಾರಾಜ ಆಶೀರ್ವಾದ ಪಂಚರತ್ನಂ, ಶ್ರೀಮದ್ ಯದುರಾಜಾಶೀರ್ವಾದ ಪಂಚರತ್ನಂ, ಇಷ್ಟು. ಎಲ್ಲ ಮೈಸೂರು ಅರಸರ ಬಗ್ಗೆನೇ, ಅವರ ಆಶ್ರಯದಲ್ಲಿ ಇವರಿದ್ದರು ಅಂತ. ಆಮೇಲೆ ಕೆಲವು ಗ್ರಂಥ ಸಂಪಾದನೆ ಕೂಡ ಮಾಡಿದ್ದಾರೆ. ಕರ್ನಾಟಕ ಶಬ್ದಾನುಸಾರ ಅಂತ ಇದೆ ವಿಕಿಪೀಡಿಯಾದಲ್ಲಿ. ಶಬ್ದಾನುಸಾರ ಅಂತ ಯಾವ ಪುಸ್ತಕನೂ ಇರೋ ಹಾಗೆ ನಂಗೆ ಕಾಣಲಿಲ್ಲ. ಬಹುಶಃ ಅದು ಶಬ್ದಾನುಶಾಸನ ಇರಬೇಕು. ಬಟಕಳಂಕ ಸಂಸ್ಕೃತದಲ್ಲಿ ಬರೀತಾರಲ್ಲ ಕನ್ನಡ ವ್ಯಾಕರಣ, ಅದನ್ನು ಇವರು ಸಂಪಾದನೆ ಮಾಡಿದ್ದಾರೆ ಅಂತ ಅಂದ್ಕೊಳ್ಬೇಕು. ಕರ್ನಾಟಕ ಶಬ್ದಾನುಶಾಸನ, ಕರ್ನಾಟಕ ಕಾದಂಬರಿ ನಾಗವರ್ಮಂದು, ಆಮೇಲೆ ನಾಗರಸನ ಕರ್ನಾಟಕ ಭಗವದ್ಗೀತೆ, ಶ್ರೀಕೃಷ್ಣರಾಜ ವಾಣಿ ವಿಲಾಸ ಭಾರತ ಇವರು ಮಾಡಿದ್ದಾರೆ. ಇನ್ನೊಬ್ಬರು ಯಾರು ಅಂತ ನನಗೆ ನೆನಪಿಲ್ಲ, ಚಾಮರಾಜೋಕ್ತಿ ವಿಲಾಸ, ಚಾಮರಾಜ ಒಡೆಯರ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೆಲ್ಲರ ಕಾಲದಲ್ಲಿ ರಾಮಾಯಣವನ್ನು ಮತ್ತು ಮಹಾಭಾರತವನ್ನು ಕನ್ನಡಕ್ಕೆ ತರುವ ಒಂದು ಪ್ರಯತ್ನ ನಡೀತು. ಚಾಮರಾಜೋಕ್ತಿ ವಿಲಾಸ ಅನ್ನುವಂತಹ ದಪ್ಪದ ಪುಸ್ತಕ, ಹಳದಿ ಬಣ್ಣದ ಹರಿದು ಹೋಗುವಂತಹ ಹಳೆಯದ ಪುಸ್ತಕ ನನ್ನ ಹತ್ರ ಮೊನ್ಮೊನ್ನೆವರೆಗೂ ಇತ್ತು. ಅವರು ಚಾಮರಾಜ ಒಡೆಯರ ಹೆಸರಲ್ಲಿ ಚಾಮರಾಜೋಕ್ತಿ ವಿಲಾಸ ಅಂದರೆ ರಾಮಾಯಣ, ಕೃಷ್ಣರಾಜ ಒಡೆಯರ ಹೆಸರಲ್ಲಿ ಕೃಷ್ಣರಾಜ ವಾಣಿ ವಿಲಾಸ ಭಾರತ ಅಂದರೆ ಮಹಾಭಾರತ ಇದನ್ನು ಮಾಡಿದ್ರು. ಚಂಪು ರಾಮಾಯಣ, ಶ್ರೀಕೃಷ್ಣ ಭೂಪಾಲಿಯಂ, ಇದು ಒಂದು ಅಲಂಕಾರ ಶಾಸ್ತ್ರ ಅಂತೆ. ತುಂಬ ಬೃಹತ್ ಇವರ ಕೆಲಸಗಳನ್ನು ಹೇಳೋದು ಅಂತಂದರೆ. ಆಮೇಲೆ ಗೋವಿಂದ ಪೈ ಅವರ ಹೆಸರಿದೆ ಇಲ್ಲಿ. ಗೋವಿಂದ ಪೈ ಅವರೆಲ್ಲ ಬಹಳ ಬಹುಶ್ರುತ ಪ್ರತಿಭೆಗಳು. ಇವರ ಗಿಳಿವಿಂಡು ಅನ್ನೋ ಬಹಳ ಪ್ರಸಿದ್ಧವಾದ ಕಂಸಕನ್ನ, 46 ಕವಿತೆಗಳಿವೆ. ನಂದಾದೀಪ ಅನ್ನೋದರಲ್ಲಿ 37 ಕವಿತೆಗಳಿವೆ. ಇದಲ್ಲದೆ ಇವರು ಹೃದಯರಂಗ, ಹೆಬ್ಬೆರಳು ನಾಟಕ ಏಕಲವ್ಯನ ಬಗ್ಗೆ, ಚಿತ್ರಭಾನು ಅನ್ನೋ ನಾಟಕ ಕ್ವಿಟ್ ಇಂಡಿಯಾ ಚಳುವಳಿ ಬಗ್ಗೆ ಅಂತೆ. ಆಮೇಲೆ ವೈಶಾಖಿ, ಗೋಲ್ಗೋತ ಅವರ ಕಥನ ಕವನಗಳು. ವೈಶಾಖಿ ಅಂದರೆ ಬುದ್ಧನ ಬಗ್ಗೆ, ಗೋಲ್ಗೋತ ಅಂದರೆ ಯೇಸುಕ್ರಿಸ್ತನ ಬಗ್ಗೆ, ಎರಡು ಪ್ರಸಿದ್ಧವಾದ ಕಥನ ಕವನಗಳು ಮತ್ತು ಅನೇಕ ಬಾರಿ ಪಠ್ಯಾಗಿರುವಂಥವು. ಮಣ್ಣಿನ ಸೊಗಡು ಅನ್ನುವಂತಹ ಇನ್ನೊಂದು ಪುಸ್ತಕ, ತಾಯಿ ಎನ್ನುವ ನಾಟಕ, ಇದ್ರ ಬಗ್ಗೆ ನಾನು ಒಂದ್ಸಲ ಭಾಷಣ ಮಾಡಿದ್ದೆ, ಭಾಳ ಚಿಕ್ಕ ನಾಟಕ. ಆಮೇಲೆ ಇಲ್ಲಿ ವಿಕಿಪೀಡಿಯಾದಲ್ಲಿ ಅವರು ಪ್ರಾಸದ ಬಗ್ಗೆ ತೆಗೆದುಕೊಂಡ ನಿರ್ಧಾರ ಇದೆ. ಇದನ್ನು ನಾನು ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದ್ದೆ, ಓದುವಿದ್ದೆ ಅದನ್ನು. ಭಾಗನ ಪ್ರಾಸವನ್ನು ಹಿಂದೆ ತ್ಯಜಿಸಿಬಿಡುವ ನಿರ್ಧಾರವನ್ನು ಮಾಡಿದೆ. ಬಿ ಎಂ ಶಿಖಂಡಯ್ಯನವರು ಯಾವಾಗ ಇಂಗ್ಲೀಷ್ ಗೀತೆಗಳು ತಂದು ಹೊಸ ಛಂದಸ್ಸು, ಹೊಸ ರೀತಿಯಲ್ಲಿ ಬರೀಬಹುದು ಅನ್ನುವುದನ್ನು ಅನುವಾದದ ಮೂಲಕ ತಂದರೋ, ಆಗ ಹೌದಲ್ವೇ ಹೊಸದಾಗಿ ಯೋಚನೆ ಮಾಡಬೇಕು. ಪ್ರಾಸ ಅಂದರೆ ಆದಿಪ್ರಾಸ ಅಂತ, ಅಂತ್ಯಪ್ರಾಸ ಎಲ್ಲ ಇದ್ದೇ ಇದೆ ಕಾವ್ಯದಲ್ಲಿ, ಕನ್ನಡ ಕಾವ್ಯದಲ್ಲೇ. ಅದು ಭಾಳ ಸೊಗಸು, ಅದು ಯಾವತ್ತೂ ಹೋಗೇ ಇಲ್ಲ ಕಾವ್ಯದಿಂದ, ನವ್ಯ ಕಾವ್ಯ ಬಿಟ್ಟು. ಪ್ರಾಸದ ಬಗ್ಗೆ ಇವರು ತೆಗೆದುಕೊಂಡ ಮಾತಿನನ್ನು ವಿಕಿಪೀಡಿಯಾದಲ್ಲಿ ಹೈಲೈಟ್ ಮಾಡಿರೋದನ್ನು ನೋಡಿದೆ. ಓ, ಹಾಗಾಗಿ ಇದು ಬಹಳ ಮುಖ್ಯವಾದ ವಿಷಯ ಇರಬಹುದು ಅಂತ ನನಗನ್ನಿಸ್ತು. ಇದಿಷ್ಟೇ ಗೋವಿಂದ ಪೈ. ಇವರು ಏನು ಅನುವಾದ ಮಾಡಿದ್ದಾರೆ ಅನ್ನೋದು ಅಲ್ಲಿ ನನಗೆ ಮಾಹಿತಿ ಸಿಗಲಿಲ್ಲ. ಪಂಜೆ ಮಂಗೇಶ್ ರಾಯರ ಬಗ್ಗೆ, ಹಾವಿನ ಹಾಡು, ಹುತ್ತರಿ ಹಾಡು, ತೆಂಕಣ ಗಾಳಿಯಾಟ, ಇವು ಪ್ರಸಿದ್ಧ ಕವಿತೆಗಳು ಅಂತ ಹೇಳ್ತಾರೆ. ಹಾವು, ಇದಕ್ಕಾಗಿ ಇವರನ್ನು ಕನ್ನಡ ಶಿಶು ಸಾಹಿತ್ಯ ಪಿತಾಮಹ ಅಂತ ಕೂಡ ಕರೆದ್ರಂತೆ. ಹಾವಿನ ಹಾಡು ಅನ್ನೋದು ನಾಗರ ಹಾವೆ, ಹಾವಳು ಹೂವೆ, ಬಾಗಿಲ ಬಿಲದಲ್ಲಿ ನಿನ್ನೆಯ ಟಾಯೆ ಟಾವೆ ಅಂತ ಬರುವಂತಹ ಭಾಳ ಪ್ರಸಿದ್ಧವಾದ ಪದ್ಯ. ಹುತ್ತರಿ ಹಾಡು ಅನ್ನೋದು ಎಲ್ಲಿ ಬೂರಮ್ಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಇದು ಕೂಡ ಅನೇಕ ಸಲ ಡಿಗ್ರಿಗೆ ಪಟ್ಟಿಯಾಗುತ್ತೆ. ಆಮೇಲೆ ತೆಂಕಣ ಗಾಳಿಯಾಟ ಅನ್ನೋದು ಬರಲಿದೆ, ಅಹಹ ದೂರದಿ ಬರಲಿದೆ, ಬುಸುಗುಟ್ಟುವ ಪಾತಾಳದ ಹಾವೋ,
ನವೋದಯ ಕಾವ್ಯಕ್ಕೆ ಈ ಮೂರು ಹಾಡುಗಳ ಕೊಡುಗೆ ತುಂಬ ದೊಡ್ಡದು. ಆಮೇಲೆ ಇವರ ಕೆಲವು ನಾಟಕಗಳು ಮತ್ತು ಕಥೆಗಳು ಎರಡು ಒಟ್ಟಿಗೆ ಸೇರಿಸ್ಬಿಟ್ಟಿದ್ದಾರೆ. ಭರತ ಮತ್ತು ಶ್ರವಣ ಅನ್ನೋದು ನಾಟಕ ಇರಬಹುದು, ಆದರೆ ನನ್ನ ಚಿಕ್ಕಪ್ಪ ಅನ್ನೋದು, ನನ್ನ ಚಿಕ್ಕ ತಾಯಿ ಅನ್ನೋದು, ನನ್ನ ಹೆಂಡತಿ ಅನ್ನೋದು ಕಥೆಗಳು. ಅದರಲ್ಲೂ ನನ್ನ ಚಿಕ್ಕಪ್ಪ ಅನ್ನೋದು ಆಧುನಿಕ ಕನ್ನಡ ಸಾಹಿತ್ಯದ ಮೊದಲನೇ ಕತೆ ಅಂತ ಹೇಳಿ ಪರಿಗಣಿಸಲಾಗಿದೆ. ಮಾಸ್ತಿಯವ್ರಿಗಿಂತ ಮುಂಚೆ ಇವ್ರು ಬರೆದರು ಅಂತ ಹೇಳಿ. ಆಮೇಲೆ ಇನ್ನು ಕಾದಂಬರಿಗಳನ್ನು ಬರೆದಿದ್ದಾರೆ, ದುರ್ಗಾವತಿ, ವೀರಮತಿ ಶೈಲಿನಿ, ವೀರಮತಿ ಶೈಲಿನಿ, ಪ್ರಥುಲ ಅಂತ ಹೇಳಿ, ಇವೆಲ್ಲ ಇತಿಹಾಸಕ ಇರಬಹುದು ಅನಿಸುತ್ತೆ. ಆಮೇಲೆ ಎಫ್ ಕಿಟ್ಟೆಲ್ ನಂತರ, ರೆವರೆಂಟ್ ಕಿಟ್ಟೆಲ್ ನಂತರ ಶಬ್ದಮಣಿ ದರ್ಪಣದ ಸಂಪಾದನೆಯನ್ನು ಇವರು ಮಾಡಿದ್ರು ಅಂತ. ಕಿಟ್ಟೆಲ್ ಮೊದಲು ಮಾಡಿದ್ರು, ಆಮೇಲೆ ಮಾಡಿದವರು ಇದ್ದರು, ಆಮೇಲೆ ತುಂಬ ಜನ ಮಾಡಿದ್ರು. ಕುಮಾರವ್ಯಾಸ ಭಾರತವನ್ನು ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿ ಬರೀತಾರೆ. ನಾನು ಅವತ್ತೇ ಹೇಳಿದ್ದೆ, ಇವರಲ್ಲಿ ಯಾರೋ ಒಬ್ಬರು ಪಂಜೆ ಮಂಗೇಶ್ ರಾಯರು, ಅಲ್ಲ ಗೋವಿಂದ ಪೈ ಅವರು, 14 ಭಾಷೆಗಳನ್ನು ಬಲ್ಲವರು ಅಂತ ಹೇಳಿ. ಆದರೆ ಅನುವಾದದ ಬಗ್ಗೆ ಅಲ್ಲಿ ನನಗೆ ಮಾಹಿತಿ ಸಿಗಲಿಲ್ಲ. ಇನ್ನೊಬ್ಬರು ಬಿಳಿಗಿರಿ ಅಂತ ಹೇಳಿ, ಹೆಮ್ಮಿಗೆ ಶ್ರೀನಿವಾಸ ರಂಗಾಚಾರ್ ಬಿಳಿಗಿರಿ, ಇವರು ಭಾಷಾ ತಜ್ಞ ಮತ್ತು ಸೃಜನಶೀಲ ಬರಹಗಾರ. ಕಾರ್ಯಾ ಭಾಷೆ, ಕಾರ್ಯ ಅಂತೊಂದು ಕಾರ್ಯಾ ಭಾಷೆಯ ವರ್ಣನಾತ್ಮಕ ವ್ಯಾಕರಣ ಅಂತೊಂದು ಬರೆದಿರಂತೆ. ಡೆಕ್ಕನ್ ಕಾಲೇಜ್ನಲ್ಲಿ ಮತ್ತು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿನಲ್ಲಿ, ಅಲ್ಲಿ ಬರ್ಕ್ಲಿ ಯೂನಿವರ್ಸಿಟಿನಲ್ಲಿ ಇಲ್ಲೆಲ್ಲ ಭಾಷಾ ಟ್ರೈನಿಂಗ್ ಪಡೆದವರವರು ಅಂತ. ಆಲೋಕ ಅನ್ನೋದು ಅವರು ಭಾಳ ಪ್ರಸಿದ್ಧವಾದ ಗ್ರಂಥ, 1969 ಬರೆದಿದ್ದು. ತೀರಾ ಹೊಸ ಆಲೋಚನೆಗಳು ಇದ್ರ ಬಗ್ಗೆ, ವ್ಯಾಕರಣ ಶಾಸ್ತ್ರದ ಬಗ್ಗೆ ಇವೆ ಅಂತ. ಆಮೇಲೆ ಶಬ್ದಮಣಿ ದರ್ಪಣವನ್ನು ಅವರು ಇದು ಮಾಡಿದ್ದಾರೆ, ಶಬ್ದಮಣಿ ದರ್ಪಣವನ್ನು ಸಂಪಾದನೆ ಮಾಡಿದ್ದಾರೆ ಅಂತಲೇ ಬರೀಬೇಕು. ವರ್ಣನಾತ್ಮಕ ವ್ಯಾಕರಣದ ಮೂಲ ತತ್ವಗಳು ಅನ್ನೋದು ಅವರು ಭಾಳ ಪ್ರಸಿದ್ಧವಾದ ಪುಸ್ತಕ. ಅದು ಯಾವುದರ ಅನುವಾದ ಅಂದರೆ, ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಡಿಸ್ಕ್ರಿಪ್ಟಿವ್ ಲಿಂಗ್ವಿಸ್ಟಿಕ್ಸ್ ಅಂತ ಹೇಳಿ ಎನ್ನುವ ಪುಸ್ತಕದ ಅನುವಾದ. ಇದಲ್ಲದೆ ಅವರ ಸ್ವತಂತ್ರ ಕೃತಿಗಳು ವರಸೆಗಳು, ನಂದನ, ನಾಯಿಕೊಡೆ, ಸಮಗ್ರ ಕಾವ್ಯ, ಪೇಪರ್ಸ್ ಆ್ಯಂಡ್ ಟಾಕ್ಸ್ ಅಂಥೇಳಿ, ಅಲ್ಲಿ ಕಾರ್ಯ ಭಾಷೆ ಅದರ ಬಗ್ಗೆ ಅವ್ರು ಮಾಡಿದ್ದಾರೆ ಅಂಥೇಳಿ. ಇವರನ್ನು ಕೂಡ ಪ್ರಸಿದ್ಧ ಅನುವಾದಕರು ಅಂತ ಕರೀತಾರೆ. ಖಚಿತವಾದ ವಿವರಗಳು ಅಲ್ಲಿ ಸಿಗ್ತಾ ಇಲ್ಲ. ಮತ್ತು ಪಿ ಲಂಕೇಶ್ ಬಗ್ಗೆ, ಅವರದ್ದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ 1960, ಮುಸ್ಸಂಜೆ ಕಥಾಪ್ರಸಂಗ 1978, ಮುಸಂಜೆ ಕಥಾಪ್ರಸಂಗ ನಾಟಕ ಅಭಿನಯಿಸಿದರೆ ಭಾಳ ಸೊಗಸಾಗಿರುತ್ತೆ. ಕಲ್ಲು ಕರಗುವ ಸಮಯ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟಿದ್ದು 1990 ಬಂದಿದ್ದು. ಆಮೇಲೆ ಸ್ಟೆಲ್ಲಾ ಎಂಬ ಹುಡುಗಿ ಅಂತ ಹೇಳಿ ಇವ್ರದ್ದು ಒಂದು ಕಥೆನ ರಾಮಚಂದ್ರ ಶರ್ಮ ಅವರು ಅನುವಾದ ಮಾಡಿದಾರಂತೆ ಇಂಗ್ಲೀಷ್ಗೆ. ಆಮೇಲೆ ಡೋರ್ ಅನ್ನೋದನ್ನು ಅನುವಾದ ಮಾಡಿದಾರಂತೆ. ಆಮೇಲೆ ಇವರ ಕಣಜ ಅನ್ನುವ ವೆಬ್ಸೈಟಲ್ಲಿ ಅವರ ಬಯೋಗ್ರಫಿ ಇದೆ, ಅದೇ ಹುಳಿಮಾವಿನ ಮರ ಅನ್ನೋ ಪುಸ್ತಕದ್ದಿದ್ದು. ನೀಲು ಕಾವ್ಯ ಅಂತ, ನನಗನ್ಸು ಕವಿ, ಕಥೆಗಾರ, ನಾಟಕಕಾರ, ಅನುವಾದಕ ಚಿತ್ರಕಲೆ, ಜರ್ನಲಿಸಮ್ ಇಷ್ಟು ಅಂತ ಹೇಳ್ತಾರೆ. ನನಗೆ ಸ್ಪಷ್ಟವಾಗಿರೋ ಹಾಗೆ ಮೊನ್ನೆ ನಾನು ಮಾತಾಡ್ತಾನೆ, ಈಡಿಪಸ್ ನಾಟಕನ ಅವರು ಅನುವಾದ ಮಾಡಿದ್ದಾರೆ ಅಂತ ಹೇಳಿದೆ. ಗಿರೀಶ್ ಕಾರ್ನಾಡ್ ಅಭಿನಯಿಸಿರ್ಬೋದು ಅಂತ ಗೊತ್ತಿಲ್ಲದೆ ನನಗೆ ಹೇಳಿದೆ. ಅಲ್ಲೇ ಬೋಧಿಲೇರನ ಪಾಪದ ಹೂಗಳು ಅಂತ ಇವು. ಇದಲ್ಲದೇ ಅವರ ಲಂಕೇಶ್ ಪತ್ರಿಕೆ ಬರ್ತಾ ಇತ್ತಲ್ಲ, ಆವಾಗ ಪ್ರತಿ ವಾರದ ಪ್ರತಿ ಇಶ್ಯೂನಲ್ಲೂ ಯಾವುದೋ ಒಂದು ಅನುವಾದಿತ ಕವನ ಇದ್ದೇ ಇರ್ತಿತ್ತು ಅವರದ್ದು. ಹಾಗಾಗಿ ಅವರು ಅನುವಾದ ಮಾಡಿರೋದಿದೆಯಲ್ಲ, ಅದು ತುಂಬ ಹ್ಯೂಜ್, ಅದು ತುಂಬ ದೊಡ್ಡದು. ಹಾಗಾಗಿ ಯಾವುದನ್ನು ಇವರು ಪ್ರಸ್ತಾಪ ಮಾಡ್ತಾ ಇಲ್ಲ, ಅನುವಾದ ತುಂಬ ಮಾಡಿದ್ದಾರೆ. ಇವೆರಡಂತೂ ಸ್ಪಷ್ಟವಾಗಿ ಗೊತ್ತಿದೆ. ಆಮೇಲೆ ಕೆ ವಿ ಸುಬ್ಬಣ್ಣ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗಲಿಲ್ಲ, ಬೇಕಾದ್ರೆ ನಾನೇ ಹೇಳಬಲ್ಲೆ. ಮ್ಯಾಗ್ಸೆಸೆ ಅವಾರ್ಡ್ ಬಂದಿರೋವಂಥದ್ದು, ಪತ್ರಿಕಾ ಪ್ರಪಂಚದ ದೊಡ್ಡ ಹೆಸರು, ಅಕ್ಷರ ಪ್ರಕಾಶನ, ಮತ್ತು ನೀನಾಸಂ ಹೆಗ್ಗೋಡು. ಸಾಮಾನ್ಯವಾಗಿ ಅವಾಗ ಅಂತರ್ ಕಾಲೇಜು ನಾಟಕ ಸ್ಪರ್ಧೆ ನಡೆದಾಗ ನೀನಾಸಂ ಅಂದರೆ ಏನು, ನೀಲಕಂಠೇಶ್ವರ ನಾಟ್ಯ ಸಂಘ ಅಂತ ಹೇಳಬೇಕಾಗ್ತಿತ್ತು. ತುಂಬ ಜನಕ್ಕೆ ನೀನಾಸಂ ಅಂದರೆ ಏನು ಅಂತ ಗೊತ್ತಿಲ್ಲದೇ ಇದನ್ನು ಹಾಕಿದ್ದಾರೆ ವಿಕಿಪೀಡಿಯಾದಲ್ಲಿ, ನೀಲಕಂಠೇಶ್ವರ ನಾಟ್ಯ ಸಂಘ ಅನ್ನುವಂಥದ್ದು. ಅವರಲ್ಲಿ ಏನು ಮಾಡಿದ್ರೆ ಅಂದರೆ, ನಾಟಕಗಳನ್ನು ತಯಾರು ಮಾಡೋದು, ಅದನ್ನು ಅಭಿನಯಿಸೋದು, ಅದೊಂದು ಟ್ರೈನಿಂಗ್ ಅದು. ಆಮೇಲೆ ನಾಟಕಗಳನ್ನು ಅನುವಾದ ಮಾಡೋದು, ಬರೆಯೋದು, ಅಭಿನಯಿಸೋದು ಎಲ್ಲ. ಅಕ್ಷರ ಪ್ರಕಾಶದ ಮುಸ್ಕ ಪುಸ್ತಕ ತರೋದು, ಅವ್ರ ಮಗ ಅಕ್ಷರ ಅವರು ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಮತ್ತು ಅವರದ್ದು ತಿರುಗಾಟ ಅಂತ ಹೇಳಿ ಒಂದಿದೆ, ಆ ತಂಡಗಳಿವೆ. ನನಗೂ ಒಂದು ಸಲ ಆಹ್ವಾನ ಬಂತು, ಒಂದು 10 ದಿವಸ ಶಿಬಿರ ಇಲ್ಲಿ ಬಂದು ಭಾಗವಹಿಸಿ ಅಂತ, ನನ್ನ ರಂಗ ಚಟುವಟಿಕೆ ನೋಡಿ ತುಂಬ ಖುಷಿಯಾಯಿತು. ಅವ್ರಿಗೆ ನಾನೊಂದು ಪತ್ರ ಬರೆದೆ, ಜೀವಮಾನದಲ್ಲಿ ಬದುಕಿದ್ರೆ ಯಾವತ್ತಾದರೂ ನನಗೆ ಈ ಮನೆ ಕೆಲಸದಿಂದ ಮತ್ತು ಕಾಲೇಜಿನ ಕೆಲಸದಿಂದ ಬಿಡುಗಡೆ ಸಿಕ್ಕರೆ ಭಾಗವಹಿಸೋ ಆಸೆ ಇದೆ ಅಂತ. ಕಾಲೇಜಿಗೆ 10 ದಿವಸ ರಜಾ ಹಾಕೋಕ್ಕೆ ಸಾಧ್ಯವೇ ಇಲ್ಲ, ಮನೆಯೂ 10 ದಿವಸ ಬಿಟ್ಟು ಹೋಗೋ ಕಾಲ. ಈ ಥರದ ನನಗೆ ಎಷ್ಟು ಆಸಕ್ತಿ ಇದ್ದರೂ ಕೂಡ ತೊಡಗಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ. ತುಂಬ ಜನ ಅದರಿಂದ ಬಂದಿದ್ದಾರೆ. ನೀನಾಸಂ ಸತೀಶ್ ಅಂತ ಹೆಸರೇ ಹಾಕ್ಕೊಳ್ತಾರೆ ನೋಡಿ ನಟರು. ಇಲ್ಲಿ ಮೋಹನ್ ಕುಂಟಾರ್ ಅನ್ನೋ ಹೆಸರಿದೆ. ಇವರು ಮಲಯಾಳಂ, ತಮಿಳು, ತೆಲುಗು,
ಭಾಷೆಗಳನ್ನು ಬಲ್ಲವರು ಹಂಪಿ ಯೂನಿವರ್ಸಿಟಿ ಕೆಲಸ ಮಾಡ್ತಾ ಇದ್ದಾರೆ. ಭಾಷಾಂತರ, ಸಾಹಿತ್ಯ, ಸಂಸ್ಕೃತಿ, ಯಕ್ಷಗಾನ, ಆಮೇಲೆ ಕೇರಳ ಕಥನ ಅನ್ನೋದವ್ರ ಪುಸ್ತಕ, ಸಮುದಾಯಗಳ ಕನ್ನಡ ಪರಂಪರೆ ಅನ್ನೋದೊಂದು, ಕನ್ನಡ ಮಲಯಾಳಂ ಭಾಷಾಂತರ ಪ್ರಕ್ರಿಯೆ ಅನ್ನೋದೊಂದು ಒಂದು ಪ್ರಮುಖ ಪ್ರಕಟಣೆಯಂತೆ. ಸಮುದಾಯಗಳಲ್ಲಿ ಲಿಂಗ ಸಂಬಂಧಿ ನೆಲೆಗಳು ಅನ್ನೋದು ಕನ್ನಡ ಅನುವಾದ ಸಾಹಿತ್ಯದ ಪ್ರಮುಖ ಸಂಶೋಧನಾ ಲೇಖನ. ಹಾಗಾಗಿ ಅವರ ಹೆಸರನ್ನು ಇಲ್ಲಿ ಕೊಟ್ಟಿದ್ದಾರೆ. ಹೆಚ್ ಎಸ್ ಶಿವಪ್ರಕಾಶ್ ಅವರು ಕೂಡ ಅಷ್ಟೇ, ನಾಟಕಕಾರರು. 7 ಕವನ ಸಂಕಲನ, 12 ನಾಟಕ ಬಂದಿವೆ. ಇಂಗ್ಲಿಷ್, ಫ್ರೆಂಚ್, ಇಟಾಲಿಯನ್, ಸ್ಪ್ಯಾನಿಷ್, ಜರ್ಮನ್, ಪೋಲಿಷ್, ಹಿಂದಿ, ಮಲಯಾಳಂ, ಮರಾಠಿ, ತುಳು, ತೆಲುಗು ಭಾಷೆಗೆ ಇವರ ಎಲ್ಲ ನಾಟಕಗಳು, ಎಲ್ಲ ಕವಿತೆಗಳು ಅನುವಾದ ಆಗಿರೋದಲ್ಲೇ ಯಶಸ್ವಿ ರಂಗಪ್ರಯೋಗಗಳಾಗಿವೆ. ರಂಗಪ್ರಯೋಗಗಳು ಕನ್ನಡ, ಹಿಂದಿ, ಮೇಥಿ ಭಾಷೆಯಂತೆ, ರಭಾ ಭಾಷೆ, ಅಸ್ಸಾಮಿ, ಬೋಡೋ, ಆಮೇಲೆ ತುಳು, ಮಲಯಾಳಂ, ಇಷ್ಟು ಭಾಷೆಗಳಲ್ಲಿ ರಂಗಪ್ರಯೋಗಗಳಾಗಿವೆ ಅಂತ. ಆಮೇಲೆ ಅವರು ಮಹಾಚೈತರ ನಾಟಕದ 1986 ಬರೆದಿದ್ದು, ಅದು ಸಿ ಜಿ ಕೆ ಅವರು ಸಮುದಾಯದಿಂದ ಅಭಿನಯಿಸಿದ್ದಿರೋದನ್ನು. ಆಮೇಲೆ ಇದರಲ್ಲಿ ಮಾರ್ಕಿಸ್ಟ್ ದೃಷ್ಟಿಕೋನ ಇದೆ ಅಂತ, ಇದರಲ್ಲಿ ಮಾರ್ಕ್ಸ್ ದೃಷ್ಟಿಕೋನ. ಬಸವಣ್ಣನನ್ನು ಕುರಿತ 25 ನಾಟಕಗಳು ಮುಖ್ಯವಾದವು ಅಂತಂದರೆ, ಶ್ರೇಷ್ಠವಾದ ಮುಖ್ಯ ನಾಟಕಗಳಲ್ಲಿ ಇದೊಂದು ಬರ್ತೈತೆ, ಮಹಾಚೈತ್ರ. ಆಮೇಲೆ ಲಂಕೇಶ್ದು ಸಂಕ್ರಾಂತಿ, ಮತ್ತು ಗಿರೀಶ್ ಕಾರ್ನಾಡ್ ತಲೆದಂಡ, ಇಷ್ಟು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅದಕ್ಕೆ. ಇದಲ್ಲದೆ ಅವರು ಟಿಪ್ಪು ಸುಲ್ತಾನ್, ಶೇಕ್ಸ್ಪಿಯರ್ನ ಸ್ವಪ್ನ ನೌಕೆ, ಮಂಟೆಸ್ವಾಮಿ ಕಥಾ ಪ್ರಸಂಗ, ಮಾದರಿ ಮಾರಯ್ಯ, ಮತ್ತು ಮಾಧವಿ, ಮಾತೃಕ, ಮಕರಚಂದ್ರ, ಸತಿ, ಇಷ್ಟು ಬರೆದಿದ್ದಾರೆ. ಕ್ಯಾಸೆಂಡ್ರಾ ಮತ್ತು ಮಧುವನ ಅನ್ನೋದು ಅವ್ರ ಕವನ ಸಂಕಲನ ಅಂತ ನನಗೆ ನೆನಪು. ಮಿಲರೇಪ ಅನ್ನೋ ಕವನ ಸಂಕಲನದಿಂದ ಶುರು ಮಾಡಿಕೊಂಡು ಮಳೆ ಬಿದ್ದ ನಡೆದಲ್ಲಿ, ಅದರಲ್ಲಿ ಸಮಗಾರ ಭೀಮವ ಅಂತ ಒಂದು ಕವಿತೆ ಬರುತ್ತೆ, ಅದು ತುಂಬ ಫೇಮಸ್ ಅಂತೆ, ಅದು ತುಂಬ ಸಲ ಪಠ್ಯವಾಗುತ್ತಂತೆ. ಅಣುಕ್ಷಣ ಚರಿತೆ, ಸೂರ್ಯ ಜಾಲ, ಮಳೆಯ ಮಂಟಪ, ಮತ್ತೆ ಮತ್ತೆ, ಇವಿಷ್ಟು ಇವರ ಬಗ್ಗೆ ಅಲ್ಲಿ ತಿಳಿಯುವಂತಹ ಇದು. ಇದಿಷ್ಟನ್ನು ಬಿಟ್ಟು ಹೋಗಿತ್ತು ಅಂತ ಹೇಳಿದೆ ನಾನು. ಆಮೇಲೆ ಕೆಲವರು ಕತೆ ಕೇಳಿದ್ದಾರೆ, ವಿದ್ಯಾರ್ಥಿಗಳು ಕತೆ ಹೇಳಿ ಅಂತ. ನನಗೆ ವಿಜಯ ಕಾಲೇಜಲ್ಲಿ ನಾನು ಸೆಕೆಂಡ್ ಬಿ ಎಗೋ ಬಿ ಕಾಂಗೋ ಬಿ ಎಸ್ಸಿಗೋ ಕುಂವೀರಭದ್ರಪ್ಪ ಅವರದ್ದು ಹತ್ಯೆ ಎನ್ನುವ ಕಥೆಯನ್ನು ಇತ್ತು. ಅಲ್ಲಿ ನಮಗೆ ಸಿಗೋದೇ 12-13 ಕ್ಲಾಸ್ ಒಂದು ಸೆಮಿಸ್ಟರ್ಗೆ. ಅಷ್ಟೊಂದು ಪಾಠ ಮಾಡೋದಲ್ಲದೆ 25 ಪುಟ ನಾನು ಓದೋಕ್ಕೆ ಹೋದರೆ 2 ಗಂಟೆ ಬೇಕಾಗುತ್ತೆ ಅಂದ್ಬಿಟ್ಟು ನಾನೇನು ಮಾಡ್ತಾಯಿದ್ದೆ ಅಂದರೆ ಕತೆ ಹೇಳಿಬಿಡ್ತೆ. ಕತೆ ಹೇಳೋಕ್ಕೆ ನಂಗೆ 3/4 ಗಂಟೆ 1 ಗಂಟೆ ಬೇಕಾಗ್ತಿತ್ತು. ಅಂಥದ್ರಲ್ಲಿ ಎಲ್ಲ ಕತೆ ಅನುವಾದಿತ ಕೃತಿಗಳ ಕಥೆನೆಲ್ಲ ನಾನು ಹೇಳೋದಕ್ಕೆ ಹೋದರೆ ತುಂಬ ಸಮಯ ಹಿಡಿತದೆ, ಮತ್ತು ಅದನ್ನು ಇದು ಮಾಡಬಹುದು, ನೀವು ನೋಡಬಹುದು, ಎಲ್ಲ ಬೇಕಾದಷ್ಟು ಕಡೆಗಳಲ್ಲಿ ಅದು ಸಿಗ್ತದೆ, ವಿವರ ಸಿಗ್ತದೆ. ವಿಕಿಪೀಡಿಯಾ ನೀವು ನೋಡಿದ್ರೆ ಇದ್ರ ಬಗ್ಗೆ ವಿವರ ಸಿಗ್ತದೆ. ಸೊ ಹೀಗಾಗಿ ಒಂದಷ್ಟು ಅಪೂರ್ಣವಾಗಿದ್ದಂತಹ ಭಾಗವನ್ನು ನಾನು ಇಲ್ಲಿ ಮುಗಿಸಿದ್ದೀನಿ. ಇನ್ನೇನಾದ್ರೂ ಇದ್ದರೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ.